श्री महागणपतये नमः, श्री गुरुभ्यो नमः, हरि ओम। कटक राशियवरिगे होस वर्ष 2022 हार्दिक शुभाशयगळु। नानु इवत्तु निमगे 2022 होस वर्ष ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ। ಸಂಪೂರ್ಣ ಭವಿಷ್ಯ ವರ್ಷ ಭವಿಷ್ಯ ಆಗಿರುತ್ತೆ ಇದು। ಇನ್ನು ನಮ್ಮ ಚಾನೆಲ್ಗೆ ಯಾರು ಹೊಸಬರಿದ್ದೀರಿ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಆಲ್ ಅನ್ನೋದನ್ನು ಒತ್ತಿ, ಆಗ ನಾನು ಮುಂದೆ ಹಾಕುವಂತಹ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ। ಕೆಳಗಡೆ ಶೇರ್ ಬಟನ್ ಇದೆ, ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಇರ್ತೀರಿ, ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಅಲ್ಲೆಲ್ಲರೂ ಸಹ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ। ಇವಾಗ ನಿಮಗೆ ಗುರುಗೋಚಾರ ಫಲ, ಕಟಕ ರಾಶಿ ಗುರುಗೋಚಾರ ಫಲ ಅಂತ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ಅಲ್ಲೂ ಕೂಡ ನೀವು ಗುರು ಸಂಚಾರದಿಂದ ಏನು ಫಲ ಸಿಗುತ್ತೆ ಅನ್ನೋಂಥ ವಿಡಿಯೋವನ್ನು ನೀವು ನೋಡ್ಬೋದು। ಇದು ವರ್ಷ ಭವಿಷ್ಯ ಆದಾಗ ಬಹಳ ನಿಧಾನವಾಗಿ ಸಂಚಾರ ಆಗುವಂತಹ ಗ್ರಹ ಅಂದರೆ ಗುರು। ಗುರು ಒಂದು ವರ್ಷಕ್ಕೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಚಾರ ಆಗೋದ್ರಿಂದ ಗುರುವನ್ನೂ ಸಹ ವರ್ಷ ಭವಿಷ್ಯ ಹೇಳಬೇಕಾದ್ರೆ ಗುರು ಕೂಡ ಬಹಳ ಮುಖ್ಯ। ಆಮೇಲೆ ಶನಿ ಭಗವಾನರು, ಶನಿದೇವರು ಎರಡೂವರೆ ವರ್ಷಕ್ಕೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ರಾಶಿ ಪರಿವರ್ತನೆ ಆಗುವಂಥದ್ದು, ಮತ್ತು ರಾಹು ಕೇತುಗಳು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ರಾಶಿ ಪರಿವರ್ತನೆ ಆಗಬೇಕಾದ್ರೆ ಒಂದೂವರೆ ವರ್ಷ ಅಂದರೆ ಒಟ್ಟು 18 ತಿಂಗಳು ಒಂದು ರಾಶಿಯಲ್ಲೇ ಸಂಚಾರ ಮಾಡ್ತಾರೆ। ಅದರಿಂದ ಈಗ ನಾನು ನಿಮಗೆ ವರ್ಷ ಭವಿಷ್ಯ ಹೇಳಬೇಕಾದ್ರೆ ರಾಹು ಕೇತು ಗುರು ಮತ್ತು ಶನಿದೇವರ ಗ್ರಹಗಳ ಆಧಾರದ ಮೇಲೆ ನಾನೀಗ ನಿಮಗೆ 2022 ವರ್ಷ ಭವಿಷ್ಯವನ್ನು ಹೇಳ್ತಾ ಇದ್ದೀನಿ। ಇದು ವರ್ಷ ಸಂಪೂರ್ಣ ವರ್ಷ ಭವಿಷ್ಯ ಆಗಿರುತ್ತೆ। ಯಾರು ಕಟಕ ರಾಶಿಯವರಾಗಿದ್ದರೆ ವಿಡಿಯೋ ಸ್ಟಾರ್ಟಿಂಗಿಂದ ಕೊನೆಯವರೆಗೂ ನೋಡಿ। ಈಗಾದರೆ ಕಟಕ ರಾಶಿಯವರಿಗೆ ಗುರು ಏನು ಫಲ ಕೊಡ್ತಾನೆ, 20 ನವೆಂಬರ್ 2021 ಡೇಟ್ ಬರ್ಕೊಳ್ಳಿ, 13/4/2022 ನಿಮ್ಮ ರಾಶಿಯಿಂದ ಗುರು ಅಷ್ಟಮ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಷ್ಟಮ ಅಂದರೆ ಕಷ್ಟ, 8ನೇ ಮನೆಯಲ್ಲಿ ಗುರು ಸಂಚಾರ, ಅಶುಭ ಫಲಗಳನ್ನು ಕೊಡ್ತಾನೆ ಮತ್ತು ಗುರು ದೃಷ್ಟಿ ಶುಭ ಫಲಗಳನ್ನು ಕೊಡ್ತಾನೆ, ಅದನ್ನು ಏನು ಫಲ ಅನ್ನೋದನ್ನ ನಾನು ನಿಮಗೆ ತಿಳಿಸ್ತೀನಿ। ಅದಾದಮೇಲೆ 13/4/2022 ರಿಂದ 22/4/2023 ಗುರು ಮೀನರಾಶಿಯಲ್ಲಿ ಸಂಚಾರ ಆಗ್ತಾರೆ। ಆಗ ಮೀನರಾಶಿಯಲ್ಲಿ ಸಂಚಾರ ಆಗಬೇಕಾದ್ರೆ ನಿಮಗೆ ನವಮದಲ್ಲಿ ಸಂಚಾರ ಆಗೋದ್ರಿಂದ ನಿಮಗೆ ಯೋಗ ಉಂಟಾಗುತ್ತೆ, ಗುರುಬಲ ಅನ್ನೋದು ನಿಮಗೆ ಬರುತ್ತೆ। ಹಾಗಾದರೆ ಗುರುವಿನಿಂದ ವರ್ಷಾರಂಭದಿಂದ ಹಿಡಿದು ನಿಮ್ಮ ರಾಶಿಗೆ ಬೃಹಸ್ಪತಿಯು ಶುಭ ಫಲಗಳನ್ನು ಕೊಡ್ತಾರೆ। ಭೋಗ ಭಾಗ್ಯಗಳು ಕಟಕ ರಾಶಿಯವರಿಗೆ ಲಭಿಸುತ್ತದೆ। ವೈವಾಹಿಕ ಜೀವನದಲ್ಲಿ ಭೋಗಭಾಗ್ಯಗಳು ಲಭಿಸುತ್ತದೆ। ವಿವಾಹ ಅವಿವಾಹಿತರಿಗೆ ವಿವಾಹ ಯೋಗ ಉಂಟಾಗುತ್ತೆ। ಪ್ರಯಾಣದ ಮೂಲಕ ಲಾಭಗಳು ಹರಿದು ಬರುತ್ತದೆ। ಯಾರಾದರೂ ಇಂಪೋರ್ಟ್ ಎಕ್ಸ್ಪೋರ್ಟ್ ಫಾರಿನ್ಗೆ ಹೋಗುವಂಥದ್ದು ಇದೆಲ್ಲ ಮಾಡುವಂಥವ್ರಿಗೆ ಒಳ್ಳೆಯ ಲಾಭ, ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಉಂಟಾಗುತ್ತದೆ। ಆಮದು ಮತ್ತು ರಫ್ತು ಅಂತೀವಿ ಕನ್ನಡದಲ್ಲಿ, ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ವ್ಯವಹಾರದಿಂದ ದಿನೇ ದಿನೇ ಅಭಿವೃದ್ಧಿ ಉಂಟಾಗುತ್ತದೆ। ದಂಪತಿಗಳಲ್ಲಿ ನೀವು ಮದುವೆಯಾಗಿರುವಂಥವರು ವಿವಾಹಿತರು ದಂಪತಿಗಳು ಪರಸ್ಪರ ಹೊಂದಾಣಿಕೆ ಮತ್ತು ಸ್ನೇಹ ಅನ್ನೋದು ಇಬ್ಬರಲ್ಲೂ ವೃದ್ಧಿಯಾಗುತ್ತದೆ, ವೃದ್ಧಿ ಆಗುತ್ತಾ ಹೋಗುತ್ತದೆ। ಈ ವರ್ಷ ಏನಾಗುತ್ತೆ, ನಿಧಾನಕ್ಕೆ ನೀವಿಬ್ಬರು ಅಂಡರ್ಸ್ಟ್ಯಾಂಡಿಂಗು ಪ್ರೀತಿ ವಿಶ್ವಾಸ ಇದು ಅಭಿವೃದ್ಧಿ ಆಗ್ತಾ ಹೋಗುತ್ತೆ। ಇನ್ನು ಪಾಲುದಾರಿಕ ವ್ಯವಹಾರಗಳು ಮಾಡ್ತಾ ಇರುವಂಥವ್ರು, ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡ್ತಿರೋರಿಗೆ ಅತ್ಯಧಿಕ ಲಾಭ ಹರಿದು ಬರುತ್ತದೆ। ಆರ್ಥಿಕ ಸ್ಥಿತಿಗಳು ಉತ್ತಮಗೊಳ್ಳುತ್ತದೆ। ಇದೆಲ್ಲ ಒಳ್ಳೆ ಫಲಗಳು ನಿಮಗೆ ಗುರು 9ನೇ ಮನೆಯಲ್ಲಿ ಸಂಚಾರ ಆಗಬೇಕಾದ್ರೆ, ಅಂದರೆ ಮೀನರಾಶಿಯಲ್ಲಿ ಸಂಚಾರ ಆಗಬೇಕಾದ್ರೆ ಎಲ್ಲ ಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ। ಮಕ್ಕಳಿಂದ ಸಮಾಜದಲ್ಲಿ ನಿಮಗೆ ಗೌರವ ಅನ್ನೋದು ವೃದ್ಧಿಯಾಗುತ್ತದೆ। ಸಮಾಜಕ್ಕೆ ಹಿತವನ್ನುಂಟು ಮಾಡುವ ಸೇವೆಯನ್ನು ಮಾಡಿ
ಕೀರ್ತಿ ಗೌರವವನ್ನು ನೀವು ಸಂಪಾದಿಸುತ್ತೀರಿ. ಅನೇಕ ತೀರ್ಥಕ್ಷೇತ್ರಗಳಿಗೆ ಹೋಗಿ ಪುರಾಣ ಪ್ರಸಿದ್ಧ ದೇವಾನುದೇವತೆಗಳ ದರ್ಶನ ಪಡೆದು ಕೊಂಡು ಬರುತ್ತೀರಿ. ಈಗ ದ್ವಾದಶ ಲಿಂಗಗಳು, ಕಾಶಿ ವಿಶ್ವನಾಥ, ಹೀಗೆ ಯಾವ ತೀರ್ಥಕ್ಷೇತ್ರಗಳು ಪುರಾಣ ಇದೆ ಅಂತಹ ದೇವಸ್ಥಾನಗಳಿಗೆ ಹೋಗಿ ದೇವರ ದರ್ಶನವನ್ನು ಮಾಡಿಕೊಂಡು ಬರುವಂತಹ ಯೋಗ ಈ 2022ರಲ್ಲಿ ಕಟಕ ರಾಶಿಯವರಿಗೆ ಇದೆ. ಇನ್ನು ಕೆಲವು ಸ್ತ್ರೀಯರು, ಕಟಕ ರಾಶಿಯ ಸ್ತ್ರೀಯರು ಚಿನ್ನ ಸಂಗ್ರಹ ಮಾಡುವ ಲಕ್ಷಣ ಅಧಿಕವಾಗಿರುತ್ತದೆ. ಧನ ಧಾನ್ಯ ಸಂಗ್ರಹ ಉಂಟಾಗುತ್ತದೆ. ದುಡ್ಡು, ಹಣ, ಧಾನ್ಯ ಇವೆಲ್ಲವೂ ಸಹ ಸಂಗ್ರಹಣೆ ಆಗುತ್ತೆ, ಅಭಿವೃದ್ಧಿ ಉಂಟಾಗುತ್ತೆ. ಮತ್ತು ಉದ್ಯೋಗದಲ್ಲಿರುವಂಥವ್ರಿಗೆ ಪ್ರೊಫೆಷನಲ್ ಲೈಫ್ ಪ್ರಮೋಷನ್ ಸಿಗುವ ಲಕ್ಷಣ ಕೂಡ ಇದೆ ಈ ವರ್ಷ, ಹೊಸ ವರ್ಷ 2022. ನಿಮ್ಮ ಬೃಹಸ್ಪತಿ 8ನೇ ಮನೆಯಲ್ಲಿ ಸಂಚಾರ ಆಗ್ತಾ ಇರೋ ಟೈಮಲ್ಲಿ ಸ್ವಲ್ಪ ಆರ್ಥಿಕ ಸಂಕಷ್ಟ ಇರುತ್ತೆ, ಉದ್ಯೋಗದಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗುತ್ತೆ. ಆದರೆ ಏಪ್ರಿಲ್ ಕಳೆದ ಮೇಲೆ ತುಂಬ ಅನುಕೂಲ ಆಗುತ್ತೆ. ನಿಮ್ಮ ಆದಾಯದಲ್ಲಿ, ನಿಮ್ಮ ವರಮಾನಗಳಲ್ಲಿ ನಿರೀಕ್ಷೆ ಮಾಡಿದಷ್ಟು ಬರುವುದಿಲ್ಲ ಯಾವಾಗ ಗುರು ಕುಂಭರಾಶಿಯಲ್ಲಿ ಸಂಚಾರ ಮಾಡಬೇಕಾದ್ರೆ. ಅದೇ ಮೀನರಾಶಿಗೆ ಸಂಚಾರ ಆಗೋ ಡೇಟ್ ಹೇಳಿದ್ದೀನಿ, ಆ ಟೈಮಲ್ಲಿ ನಿಮಗೆ ಶುಭ ಫಲಗಳು ಬರುತ್ತೆ. ಗುರು ರಾಘವೇಂದ್ರ ಸ್ವಾಮಿ ಅಥವಾ ದಕ್ಷಿಣಾಮೂರ್ತಿ ಅಂತಹ ಪುಣ್ಯಕ್ಷೇತ್ರಗಳಿಗೆ ಹೋಗಿ, ಅವರ ಮೂಲ ಸ್ಥಾನಗಳಿಗೆ ಹೋಗಿ ದರ್ಶನ ಮಾಡಿಕೊಂಡು ಬನ್ನಿ. ಖಂಡಿತವಾಗಿ ಗುರುವಿನಿಂದ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಹಾಗಾದರೆ ಶನೈಶ್ವರ, ಯಾಕೆಂದರೆ ಕರ್ಮಕ್ಕೆ ಕಾರಕ ಗ್ರಹ ಶನೈಶ್ವರ ಅಂತ. ಶನೈಶ್ವರ ಗುರು ನಿಮಗೆ ಅಷ್ಟಮದಲ್ಲಿ ಸಂಚಾರ. ಎಷ್ಟು ತಾರೀಕಿಂದ ನೋಡಿ, 24/1/2020 29/4/2022 ಸಪ್ತಮದಲ್ಲಿ ನಿಮಗೆ ಶನಿ ಸಂಚಾರ ಅಶುಭ ಫಲಗಳು ಪ್ರಾಪ್ತಿಯಾಯಿತು. ಈಗ 29/4/2022 29/3/2025 ಅಷ್ಟಮದಲ್ಲಿ ಸಂಚರಿಸುತ್ತಿರುವ ಶನಿದೇವರು ಏನು ಫಲವನ್ನು ಕೊಡ್ತಾರೆ ನಿಮಗೆ ಅನ್ನುವಂತಹ ವಿಚಾರ. ಎಲ್ಲ ಕಾರ್ಯಗಳಲ್ಲೂ ವಿಳಂಬ ಉಂಟಾಗುತ್ತದೆ, ಅದಕ್ಕೆ ಜ್ಯೋತಿಷ್ಯ ಭಾಷೆಯಲ್ಲಿ ಅಷ್ಟಮ ಶನಿ ಅಂತ ಹೇಳಲಾಗುತ್ತೆ. ಅಷ್ಟಮ ಶನಿ ನಿಮಗೆ ಆರ್ಥಿಕ ಸಂಕಷ್ಟವನ್ನು ನೀಡುತ್ತಾನೆ, ಕೌಟುಂಬಿಕ ತೊಂದರೆಗಳನ್ನು, ಶೈಕ್ಷಣಿಕ ಹಿನ್ನಡೆಗಳನ್ನು ನಿಮಗೆ ತಂದುಕೊಡ್ತಾನೆ. ಕಣ್ಣಿಗೆ ಸಂಬಂಧಪಟ್ಟ ಅಥವಾ ಕಿವಿಗೆ ಸಂಬಂಧಪಟ್ಟ ಕಾಯಿಲೆಗಳನ್ನು ನೀಡುತ್ತಾನೆ, ಜಾಗ್ರತೆಯನ್ನು ವಹಿಸಿ. ನಿಮ್ಮ ರಾಶಿಗೆ ಶನೈಶ್ವರನು ಯೋಗ ಕಾರಕನಾಗಿರುವುದರಿಂದ, ಯಾಕೆಂದರೆ ವೃಷಭ ರಾಶಿ ಅಥವಾ ನೀವು ವೃಷಭ ಲಗ್ನ ಆಗಿದ್ದರೆ ನಿಮ್ಮ ರಾಶಿಗೆ ಶನೈಶ್ವರ ಯೋಗ ಕಾರಕ ಆಗಿರೋದರಿಂದ ಹೆಚ್ಚು ತೊಂದರೆಗಳನ್ನು ನೀಡುವುದಿಲ್ಲ. ಆದ್ದರಿಂದ ಪ್ರತಿ ಶನಿ ಪ್ರದೋಷ ಇರುವ ದಿವಸ ಪ್ರದೋಷ ಪೂಜೆ ಮಾಡಿ, ಪ್ರತಿ ಶನಿವಾರ ದಿವಸ ಹನುಮಾನ ಚಾಲೀಸವನ್ನು ಪಠಿಸಿ ಒಳ್ಳೆಯದಾಗುತ್ತೆ. ಇನ್ನು ರಾಹುಕೇತುಗಳು ಏನು ಫಲಗಳನ್ನು ಕೊಡ್ತಾರೆ? ರಾಹುಕೇತುಗಳು ಕೂಡ ಛಾಯಾಗ್ರಹಗಳು ಅಂತ ಕರೆಯಲಾಗುತ್ತೆ. ಹೇಗೆ ಗ್ರಹಗಳು, ಮುಖ್ಯವಾದಂತಹ ಗ್ರಹಗಳು ರಾಶಿ ಪರಿವರ್ತನೆ ಆದಾಗ ಮನುಷ್ಯನ ಗುಣ ಸ್ವಭಾವ ಮತ್ತು ಮನುಷ್ಯನಲ್ಲಿ ವಯಸ್ಸು ಇದೆಲ್ಲ ಕೂಡ ರೂಪ ಲಕ್ಷಣಗಳು ಎಲ್ಲ ಬದಲಾವಣೆ ಆಗುತ್ತೆ. ಹೀಗೆ ರಾಹುಕೇತುಗಳು ಬದಲಾವಣೆ, ಇದು ಛಾಯಾಗ್ರಹಗಳು ಅತ್ಯಂತ ಶಕ್ತಿಶಾಲಿ ಗ್ರಹಗಳು, ಇದರ ಪ್ರಭಾವ ಕೂಡ ಮನುಷ್ಯನ ಮೇಲೆ ತುಂಬ ಬೀಳುತ್ತೆ. 23/1/2020 / 12/4/2022 ಸಂಚರಿಸುವಾಗ ಶುಭ ಫಲಗಳನ್ನು ಕೊಡ್ತಾ ಬರ್ತಾ ಇದ್ರು. ಈಗ 12/1/2022 / 30/10/2023 ಸಂಚರಿಸುವಾಗ ಸ್ವಲ್ಪ ರಾಹುಕೇತುಗಳಿಂದ ಅಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಒಂದು ಆರ್ಥಿಕ ಲಾಭ ಉಂಟಾದರೆ, ಇನ್ನೊಂದು ನಿಮ್ಮ ಮಾತುಗಳೇ ವಿವಾದಕ್ಕೆ ಎಡೆ ಮಾಡಿಕೊಟ್ಟು ಬಿಡುತ್ತದೆ. ಏಕಕಾಲಕ್ಕೆ ನಿಮಗೆ ಶುಭ ಘಟನೆ, ಇನ್ನೊಂದು ಅಶುಭ ಘಟನೆ ಏಕಕಾಲದಲ್ಲಿ ಘಟಿಸುವುದರಿಂದ ನೀವು ಸಾಕಷ್ಟು ಎಚ್ಚರಿಕೆ ಕ್ರಮಗಳನ್ನು ಅನುಸರಿಸಬೇಕಾಗುತ್ತದೆ ವೃಷಭ ರಾಶಿಯವರು.
ದಿಢೀರನೆ ಆರ್ಥಿಕ ಮುಕ್ಕಟ್ಟುಗಳು ಎದುರಾಗುತ್ತದೆ. ಮತ್ತೆ ಚಮತ್ಕಾರ ಎಂಬಂತೆ ಆ ಸಮಸ್ಯೆ ನಿರಾಯಾಸವಾಗಿ ಪರಿಹಾರ ಕೂಡ ಆಗಿಬಿಡುತ್ತದೆ. ಕೌಟುಂಬಿಕ ಸಮಸ್ಯೆಗಳು ದಿಢೀರನೆ ಮಿಂಚಿನಂತೆ ಬಂದು ಮತ್ತು ಅದು ಮರೆಯಾಗಿಬಿಡುತ್ತೆ. ಏನೋ ದೊಡ್ಡ ಸಮಸ್ಯೆ ಆಗೋಯ್ತು ಅನ್ನೋ ಥರ ಬಂದು ಆ ಸಮಸ್ಯೆ ಪ್ರಾಬ್ಲಮ್ಮೇ ಸಾಲ್ವ್ ಆಗಿಬಿಡುತ್ತೆ. ಆದ್ದರಿಂದ ಈ ಸಮಯದಲ್ಲಿ ಎಚ್ಚರಿಕೆ ಹೆಜ್ಜೆಯನ್ನು ನೀವು ಇಡಬೇಕು. ನೀವು ಒಂದು ಮಾತನಾಡುವಾಗ ಸಾಕಷ್ಟು ಗಮನ ವಹಿಸಬೇಕಾಗುತ್ತೆ. ಎಚ್ಚರ ತಪ್ಪಿ ಒಂದೇ ಒಂದು ಕೆಟ್ಟ ಪದ ಮಾತನಾಡಿದರೂ ಅದು ನಿಮಗೆ ನಷ್ಟವನ್ನು ಉಂಟು ಮಾಡುತ್ತದೆ. ವೃಷಭರ ಎಚ್ಚರ. ಕಟಕ ರಾಶಿಯವರು, ನನಗೆ ವೃಷಭ ಅಂತ ಇದ್ರೆ ಕ್ಷಮಿಸಿ, ಕಟಕ ರಾಶಿಯವರು ನಿಮ್ಮ ಚರಿತ್ರೆ ಕಪ್ಪು ಚುಕ್ಕೆಯಾಗಿ, ಆದ್ದರಿಂದ ಕೌಟುಂಬಿಕ ವಿಚಾರದಿಂದಾಗಲಿ ಸಾರ್ವಜನಿಕ ಮಾತನಾಡುವುದರಿಂದಾಗಲಿ ಕರ್ತವ್ಯ ನಿರ್ವಹಿಸುವ ಸಮಯದಲ್ಲಿ ನೀವು ಕಟಕ ರಾಶಿಯವರು ಜಾಗೃತರಾಗಿರಬೇಕು. ಏನಾದರೂ ನಾನು ವೃಷಭ ರಾಶಿ ಅಂತ ಪದ ಯೂಸ್ ಮಾಡಿದರೆ ಕ್ಷಮೆ ಇರಲಿ. ಎಲ್ಲರೂ ಸಹ ಕಟಕ ರಾಶಿ ಭವಿಷ್ಯನ ಹೇಳ್ತಾ ಇರೋದು ಏಕೆಂದರೆ ನಿಮ್ಮ ಬಗ್ಗೆ ಸ್ಟಿಂಗ್ ಆಪರೇಷನ್ ಅಥವಾ ಬ್ಲ್ಯಾಕ್ ಮೇಲ್ ತಂತ್ರಗಳನ್ನು ಮಾಡುತ್ತಾರೆ ಈ ಟೈಮಲ್ಲಿ. ಎಚ್ಚರ. ಚಾಡಿಕೋರರಿಂದಲೂ ಹಿತಶತ್ರುಗಳಿಂದಲೂ ಜಾಗೃತರಾಗಿರಿ. ಹಾಗಾದರೆ ಕೇತುವಿಂದ ನಿಮಗೆ ಏನು ಫಲಗಳು ಪ್ರಾಪ್ತಿಯಾಗುತ್ತೆ ಅನ್ನೋಂಥ ವಿಚಾರವನ್ನು ಈ ಕಟಕ ರಾಶಿಯವ್ರದ್ದು ನಾನು ತಿಳಿಸ್ತೀನಿ. ತಾಮಸ ಆಹಾರ ಪದಾರ್ಥ ಅದನ್ನು ದೂರ ಮಾಡಿಕೊಳ್ಳಿ, ತ್ಯಾಜ್ಯ ಮಾಡಿ. ಯಾಕೆಂದರೆ ಪಚನಕ್ರಿಯೆಗೆ ಸಂಬಂಧಪಟ್ಟ, ಅಜೀರ್ಣಕ್ಕೆ ಸಂಬಂಧಪಟ್ಟ ತೊಂದರೆ ಉಂಟಾಗುವ ಲಕ್ಷಣಗಳು ಕಾಣಿಸ್ತಾ ಇದೆ. ನಿಮಗೆ ನೈಜವಾದ ಆಧ್ಯಾತ್ಮಿಕ ಅನುಭವ ಉಂಟಾಗುತ್ತದೆ. ನಿಮ್ಮ ಅನುಭವಗಳೇ ನಿಮಗೆ ಶ್ರೀರಕ್ಷೆಯಾಗುತ್ತದೆ. ಆಗುವುದೆಲ್ಲ ಒಳ್ಳೆಯದಕ್ಕೆ ಆಗುತ್ತಿದೆ ಎಂಬ ಗಾದೆಯಂತೆ ಈ ಅವಧಿಯಲ್ಲಿ ಬರುವ ಒಂದೊಂದು ಸವಾಲು ನಿಮಗೆ ಒಂದೊಂದು ಪಾಠವಾಗಲಿದೆ. ಯಾರು ಅಪಾರ ಬಾಂಧವರು, ಯಾರು ಅವಕಾಶಗಳು, ಅವಕಾಶವಾದಿಗಳು ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಶ್ರೇಯಸ್ಸು ಬಯಸುವವರು ಯಾರು, ನಿಮ್ಮ ಹಿತಶತ್ರುಗಳು ಯಾರು, ನಿಮ್ಮನ್ನು ಶ್ರೇಯಸ್ಸು ಭರಿಸುವವರು, ಶ್ರೇಯಸ್ಸು ಬಯಸುವವರು ಯಾರು, ಈ ಅರಿವು ನಿಮಗೆ ಅರ್ಥ ಆಗುತ್ತೆ. ಯಾಕೆ ನಾವೆಲ್ಲರೂ ಅಂದ್ಕೊಂಡಿರ್ತೀವಿ ಎಲ್ಲ ನಮ್ಮ ಥರನೇ, ಎಲ್ಲ ಒಳ್ಳೆಯವರೇ ಅಂತ ನಾವು ಅಂದ್ಕೊಂಡಿರ್ತೀವಿ ಅಲ್ವಾ. ಬದುಕಿಗೆ ದಾರಿ ದೀಪವಾಗುತ್ತದೆ. ನಿಮಗೀಗ ಬರುವಂತಹ ಸಿಚುಯೇಷನ್ಸು ಬದುಕಿಗೆ ದಾರಿ ದೀಪ ಆಗುತ್ತೆ. ಇನ್ನು ಯಾರ್ಯಾರು ರಿಸರ್ಚಲ್ಲಿದ್ದೀರಿ, PhD ಮಾಡ್ತಾ ಇದ್ದೀರಿ, ಸೈಂಟಿಸ್ಟ್ಗಳಾಗಿದ್ದೀರಿ, ಸಂಶೋಧನಾ ಕ್ಷೇತ್ರದಲ್ಲಿರುವವರಿಗೆ, ತನಿಖಾ ಕ್ಷೇತ್ರದಲ್ಲಿರುವ ಯಾರಿದ್ದೀರಿ, ವೃತ್ತಿ ಮಾಡ್ತಾ ಇದ್ದೀರಿ, ಸಾಕಷ್ಟು ಅಭಿವೃದ್ಧಿ ಅನ್ನೋದು ಉಂಟಾಗುತ್ತೆ 2022. ಆದರೆ ಪ್ರತಿಫಲ ದೊರೆಯುವುದಿಲ್ಲ. ಜಿಜ್ಞಾಸುಗಳಿಗೆ ನಿಮ್ಮ ಕುತೂಹಲವನ್ನು ತಣಿಸುವಂಥ ಅನುಭವ ಆಗುತ್ತದೆ. ಯಾರು ಮೂಲ ನಕ್ಷತ್ರ ಬಂದು ಮತ್ತು ಚೌತಿ ತಿಥಿ, ಈ ಥರ ಮೂಲ ನಕ್ಷತ್ರನೋ ಚೌತಿ ತಿಥಿನೋ ಆ ದಿನ ಗಣೇಶ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ಅಥವಾ ದರ್ಶನ ಮಾಡಿಕೊಂಡು ಬನ್ನಿ. ಮೂಲ ನಕ್ಷತ್ರ ದಿನ ಹೋದರೂ ಪರವಾಗಿಲ್ಲ, ಒಳ್ಳೆಯದಾಗುತ್ತೆ. ನಾನು ಕಟಕ ರಾಶಿಯವರ ವರ್ಷ ಭವಿಷ್ಯ ತಿಳಿಸಿದ್ದೀನಿ. ನಿಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗಲಿ, ಎಲ್ಲರಿಗೂ ಸಹ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸಮಸ್ತ ಲೋಕೋ ಸುಖಿನೋ ಭವಂತು.